ನಾನೊಬ್ಬ ಲಾಯರ್, ಡಿವೋರ್ಸ್ ಲಾಯರ್. ನಾನು ಮ್ಯಾರೇಜ್ ಮೇಕರ್, ನೀವು ಮ್ಯಾರೇಜ್ ಬ್ರೇಕರ್. ನೋ ನೋ, ನಾನಾಗ ಹೋಗಿ ಯಾವ ಮದುವೆನು ಮುರಿದಿಲ್ಲ, ಅವ್ರಾಗ ಬಂದಾಗ ಬಿಟ್ಟು ಇಲ್ಲ. ಆದ್ರೆ ಈ ಸತಿ ನೀವೇ ಇನ್ನೊಬ್ರು ಮದುವೆ ಮುರಿರಿ ಅಂತ ಹೇಳ್ತಿರೋದು. ಸೊ ಮ್ಯಾರೇಜ್ ಬ್ರೇಕರ್ ನೀವೇ ಅನ್ಕೋತೀನಿ. ಅಂದ್ರೆ ನಾನ್ ನಿಜವಾಗ್ಲೂ ಮದ್ವೆ ನಡೆಸೋ ಕಂಪನಿನೇ ನಡೆಸ್ತಿರೋದು, ಆದ್ರೆ ಈ ಸಲ ಮಾತ್ರ. ಐ ಅಂಡರ್ಸ್ಟ್ಯಾಂಡ್, ನೀವೇನೋ ಮದುವೆ ಮಾಡಿ ಪುಣ್ಯ ಕಟ್ಕೋತೀರಿ. ಆದ್ರೆ ನನ್ನ ಪರಿಸ್ಥಿತಿ ನೋಡಿ, ನನ್ಗೆ ಅಮ್ಮ ಮದುವೆ ಮಾಡ್ಕೊ ಅಂತ ಬೆನ್ ಬೀಳ್ತಾರೆ. ಡಿವೋರ್ಸ್ ಮಾಡೋ ಲಾಯರ್ಗೆ ಮದುವೆ ಬಗ್ಗೆ ಲೆಕ್ಚರ್ ಕೊಡ್ತಾರೆ, ಇದು ಜೋಕ್ ಅನ್ಸಲ್ವಾ? ಏನ್ ಮಾಡೋದು, ನನ್ನನ್ನೇ ನೋಡಿ, ನಾನು ವೆಡ್ಡಿಂಗ್ ಪ್ಲಾನರು, ಆದ್ರೆ ನಾನು ಇಷ್ಟಪಡ್ತಿರೋ ಹುಡುಗನೇ ನನಗೆ ಸಿಗ್ತಿಲ್ಲ, ಇದು ಜೋಕ್ ಅಲ್ವಾ? ಆದ್ರೆ ಮದುವೆ ಆಗಿರೋ ಹುಡುಗ ಸಿಗೋದು ಸ್ವಲ್ಪ ಕಷ್ಟನೇ. ಇದು ದೊಡ್ಡ ಲಾಯರು, ಮನ್ಸು ಮಾಡಿದ್ರೆ ನೀವು ನನ್ನ ಹೀರೋನ ನನಗೆ ಕೊಡಿಸ್ಬಹುದು. ನೀವಿನ್ನೂ ಒಂದ್ ಕೇಸು ಸೋತಿಲ್ಲ ಅಂತ ನಾನು ಕೇಳಿದ್ದೀನಿ. ಹಾ ಹೌದು. ನಿಮ್ ವಯಸ್ಸು ಎಷ್ಟು? ನನ್ನ ವಯಸ್ಸು 28. ಆದ್ರೆ ಮದುವೆ ಇಷ್ಟನೇ ಇಲ್ಲ. ಏನು ನೀನು ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತು, ಆದ್ರೆ ಬರು ಬೀಸಲಿನ್ ಮಾಡಿದ ತಪ್ಪು, ಅದನ್ನ ಹೇಳಿದ್ರೆ ಕೋಪ ಮಾಡ್ಕೊಂಡಿದ್ಯಾ? ಅದನ್ನ ಹೇಳಕ್ ಕಾಲ್ ಮಾಡಿದ್ಯಾ? ವಿಷಯ ಅಷ್ಟೇ ಆದ್ರೆ ಕಾಲ್ ಕಟ್ ಮಾಡ್ಬೋದು, ನಂಗೇನ ಅದ್ರ ಬಗ್ಗೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ಇರು ಕಟ್ ಮಾಡ್ಬೇಡ, ಅದಲ್ಲ ವಿಷಯ, ಮನೆಗೆ ಬರ್ತಾ ಇದ್ದೀನಿ ಇವಾಗ. ರೂಮ್ಗೆ ಹೋಗಿ ಸ್ವಲ್ಪ ಬೆಡ್ ರೆಡಿ ಮಾಡಿ ಪ್ಲೀಸ್. ಹೋಗು, ನಾನೇನಕ್ಕ ಅದನ್ನ ರೆಡಿ ಮಾಡ್ಲಿ, ನಾನೇ ನಿನ್ನ ಆಳ. ಆಳಲ್ಲ ಕಣೆ, ನನ್ನ ಫೇವ್ರೆಟ್ ತಂಗಿ ಅಲ್ವಾ, ಪ್ಲೀಸ್ ರೆಡಿ ಮಾಡೆ. ಪ್ಲೀಸ್ ಅಂತೆ ಪ್ಲೀಸು, ಇವಾಗ ಕೂಸಿ ಹೊಡಿತಿದ್ಯಾ? ನಾನು ರೆಡಿ ಮಾಡಲ್ಲ ಅಂದ್ರೆ ರೆಡಿ ಮಾಡಲ್ಲ. ನಿಮ್ ಚಿಕ್ಕಮ್ಮಂಗ್ ಹೇಳು, ಶಾರದಮ್ಮಂಗ್ ಹೇಳು, ಇಲ್ಲ ಭುವಿ ಅದಕ್ಕೆ ಇದರಲ್ಲ ಅವ್ರಿಗೆ ಹೇಳು, ನನಗೆ ಯಾಕೆ ಹೇಳ್ತಿದ್ಯಾ? ಲವ್ ಮಾಡುವಾಗ ದೊಡ್ಡ ಫಿಲಾಸಫಿ ಮಾತಾಡಿ ತೊಂದರೆ ಕೊಡಕ್ಕೆ ಅಂತ ಕರ್ಕೊಂಡ್ ಬಂದಿದ್ಯಾ? ಅವ್ರಿಗೆ ಹೇಳು, ನಂಗೆ ಗೊತ್ತಿಲ್ಲ. ಮುಗಿತ ನಿಂದು ಪೂರ್ತಿ ವಿಷಯ ಕೇಳಿಸ್ಕೊಳೆ. ಪಾಪ ಕಣೆ, ಭುವಿ ಅದಕ್ಕೆ ಜ್ವರ ಬಂದ್ಬಿಟ್ಟಿದೆ, ಆಸ್ಪತ್ರೆಗೆ ತೋರಿಸಿ ಟ್ಯಾಬ್ಲೆಟ್ ತಗೊಂಡು ಬರ್ತಾ ಇದ್ದೀನಿ. ಏನು ಭುವಿ ಅದಕ್ಕೆ ಅಷ್ಟೊಂದು ಜ್ವರನ? ಸಡನ್ ಆಗಿ ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ಸದ್ಯಕ್ಕೆ ಅಷ್ಟು ಮಾಡು ಪ್ಲೀಸ್. ನೋಡು, ಭುವಿ ಅದಕ್ಕೆ ಜ್ವರ ಬಂದಿದೆ ಅಂತ ನೀನು ಹೇಳಿರೋದಕ್ಕೆ ನಾನು ಕೇಳ್ತಿದ್ದೀನಿ. ಆದ್ರೆ ಮನೆಗೆ ಬರೋದ್ರೊಳಗಡೆ ನೀನು ವರು ವಿಷಯನ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ನೀನು ಹೇಳೋ ಮತ್ತೆ ಯಾವುದು ಕೇಳಲ್ಲ. ನಿನಗೆ ರಾಖಿ ಕಟ್ಟಕ್ಕೆ ಅಂತ ಇರೋದು ಒಬ್ಳೆ ತಂಗಿ, ಆಮೇಲೆ ಕಟ್ಟಲ್ಲ ಅಂದ್ರೆ ಏನೋ ಕತೆ. ಸರಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಹೋಗಿ ರೆಡಿ ಮಾಡು. ಸರಿ ಸರಿ, ಬೇಗ ಬಾ. ಏನಾಯ್ತಕ್ಕ, ಸರಿಯಾಗಿ ಹೇಳು. ಏನಿಲ್ಲ ಕಣೆ, ಗಾಬರಿ ಆಗೋಂಥದ್ದು ಏನಿಲ್ಲ, ಸಣ್ಣದಾಗ ಜ್ವರ ಅಷ್ಟೆ. ಆದರೆ ಈ ಸಣ್ಣ ಜ್ವರಕ್ಕೂ ಹರ್ಷ ಅವ್ರು ಹೆದರ್ಕೋತಾ ಇರೋದು, ಬೈಕೊಂಡು ಬೈಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ಕಾರಲ್ಲಿ ಕೂರಿಸಿ ಈ ಥರ ಬಿಸಿ ಎಸಿ ಹಾಕಿರೋದು, ನಾನು ಶಾಲು ಹೊತ್ಕೊಂಡಿರೋದು, ಇದೆಲ್ಲ ಒಂಥರ ಹಿತ ಅನ್ನಿಸ್ತಾ ಇದೆ. ದೇವ್ರೇ, ಜ್ವರ ಬಂದ್ರೆ ಇಷ್ಟೊಂದು ಖುಷಿ ಪಡೋಣ ನಾನು ನೋಡೇ ಇಲ್ಲ. ಎಷ್ಟು ಉದ್ದ ಹೇಳ್ತಿದ್ಯಾ ನೋಡು. ನಿನಗೆ ಕೇಳೋಕ್ ಬೇಜಾರಾಗತ್ತೇನೋ ಅಂತ ಚಿಕ್ಕದಾಗಿ ಹೇಳಿದೀನಿ, ಆದ್ರೆ ಜ್ವರ ಬಂದಾಗ ಜಾಸ್ತಿ ಪ್ರೀತಿ ಸಿಗುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಅದನ್ನ ಹೇಳ್ತಾ ಇದ್ಯಾ? ನನಗ್ ಗೊತ್ತು ಬಿಡು, ನನಗ್ ಜ್ವರ ಬಂದಾಗ್ಲೂ ನೀನ್ ಹೀಗೆ ನೋಡ್ಕೊಳಲ್ವಾ? ಕಾರಲ್ಲಿ ಏಸಿ ಇರ್ತಿರ್ಲಿಲ್ಲ, ಆದ್ರೆ ಚಾದ್ರ ಸುತ್ತಿ ನನ್ನ ಮಲಗಿಸ್ತಿದ್ಯಲ್ಲ, ತುಂಬಾ ಚೆನ್ನಾಗಿರ್ತಿತ್ತು ಅಕ್ಕ. ನನ್ ವಿಷಯ ಬಿಡು ಅಕ್ಕ, ಇವಾಗ ನಿಂಗ್ ಜ್ವರ ಬಂದಿರೋದಕ್ಕೆ ನಾನು ಖುಷಿ ಪಡ್ಬೇಕಾ ಬೇಜಾರ್ ಮಾಡ್ಕೋಬೇಕಾ ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ ವಿಷಯ ಗೊತ್ತಿಲ್ಲ, ಆದ್ರೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಬಿಂದು. ಇದನ್ ಹರ್ಷ ಅವ್ರ ಹತ್ರ ಹೇಳ್ಬಾರ್ದಾ? ಅವ್ರ ಬೆನ್ ಹಿಂದೆ ತಂಗಿ ಕಾಲ್ ಮಾಡಿ ಹೇಳ್ತಿದ್ಯಾ? ಹಾಗಲ್ಲ ಕಣೆ, ನಾನು MD ಆಗಿರೋದಕ್ಕೆ ಅವ್ರ ಬೇಸರ ನೋವನ್ನ ಹತ್ರದಿಂದ ನೋಡಿದೀನಿ. ಜೊತೆಗೆ ರತ್ನಮ್ಮ ಇಲ್ದೇ ಇರೋ ಒಂಟಿತನ, ತುಂಬಾ ಹೊತ್ತು ಅವ್ರ ಕೈ ಹಿಡ್ಕೊಂಡು ಅವ್ರ ಕಣ್ಣನ್ನೇ ನೋಡ್ತಾ ಸಮಾಧಾನ ಮಾಡ್ತಾ ಕುತ್ಕೊಂಡ್ ಬಿಡ್ಬೇಕು ಅನ್ಸುತ್ತೆ. ಓಹೋ, ರೊಮ್ಯಾಂಟಿಕ್ ಅಕ್ಕ. ಸರಿ, ಅವ್ರು ಬಂದ್ರು ಕಣೆ, ನಿಂಗೆ ಮತ್ತೆ ಯಾವಾಗ್ಲಾದ್ರೂ ಫೋನ್ ಮಾಡ್ತೀನಿ. ಇವರು ಹೆಸರು ಮುಂದೆ ಏನ್ ಮಾಡೋಣ?
ನಿಮ್ಗೊಂದು ವಿಷಯ ಗೊತ್ತಾ, ಇವತ್ತು ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಡಿವೋರ್ಸ್ ಮಾಡಿಸಿರೋದಕ್ಕೆ ಪಾರ್ಟಿ ಇಟ್ಕೊಂಡಿದ್ದಾರೆ. ಡಿವೋರ್ಸ್ ಮಾಡಿಸಿರೋದ ಅಥವಾ ಆಗಿರೋದ? ಸ್ವಲ್ಪ ನಿಮ್ಮ ಕೇಸ್ಗೆ ಹತ್ತಿರ ಇರೋದು. ಆದರೆ ಡಿವೋರ್ಸ್ ಮಾಡಿಸಿರೋರು ಲವ್ ಮಾಡಿರೋರಲ್ಲ, ಪೇರೆಂಟ್ಸ್ ಅಂದರೆ ಹುಡುಗಿ ಅಪ್ಪ ಅಮ್ಮ ಮಾಡಿಸಿರೋದು. ಹುಡುಗಿ ಅಪ್ಪ ಅಮ್ಮನೂ ಮಗಳನ್ನ ಲವ್ ಮಾಡ್ತಾರಲ್ವಾ? ಆ ಡಿಸ್ಕಷನ್ ಇನ್ನೊಂದಿನ ಇಟ್ಕೊಳ್ಳೋಣವಾ. ಪಾರ್ಟಿಗೆ ಹೋಗ್ತಿರುವಾಗ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡಿ. ಐ ಆಮ್ ಅ ಪಾರ್ಟಿ ಅನಿಮಲ್. ಪಾರ್ಟಿ ಮಾಡುವಾಗ ಪಾರ್ಟಿ, ಕೆಲಸ ಮಾಡುವಾಗ ಕೆಲಸ ಅಷ್ಟೇ. ಸದ್ಯಕ್ಕೆ ಕೆಲಸದ ಬಗ್ಗೆ ಮಾತಾಡಿ. ವಾವ್, ಸಚ್ ಅ ಪಾಸಿಟಿವ್ ಸೈನ್. ನನ್ನ ಕೇಸಲ್ಲೂ ಹೀಗೆ ಆಗತ್ತಲ್ವಾ? ಹೀಗೆ ಆದರೆ ನೀವು ಕೇಳೋ ಕಡೆ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತೀನಿ. ಫೀಸು ಕೊಡ್ತಿರ ತಾನೇ? ಅಫ್ಕೋರ್ಸ್. ಏನ್ ಗೊತ್ತಾ, ಈ ಪ್ರೀತಿ ಮಾಡಿ ಮದುವೆ ಆಗ್ತಾರಲ್ಲ, ಅವ್ರು ಬೇರೆ ಇದ್ರೇನೆ ಒಳ್ಳೇದು. ಮದುವೆ ಆಗ್ಬಾರ್ದು, ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನಿಮ್ಮ ಫ್ರೆಂಡ್ ವರು ಬಿಸಿಲು ಮುಂದೇನು ಮಾಡೋಣ ಅಂತ ಕೇಳಿದೆ. ನನ್ನ ಕೇಳಿದ್ರೆ ಜ್ವರ ಆಗಿದೆ. ಈ ಮೆಡಿಸಿನ್ ಕೊಡೋ ತನಕ ಜ್ವರ ಅಂತ ನಿಮ್ಮನ್ನ ಬಿಟ್ಟು ಹೋಗೋ ಥರ ಕಾಣ್ತಿದೆ. ನಿಮ್ಮ ಫ್ರೆಂಡ್ ವರುಗೆ ಈ ಜ್ವರಕ್ಕೆ ನಿಮ್ಮ ಕಂಡ್ರೆ ಏನೋ ಪ್ರೀತಿ ಕಂಡ್ರೆ ಅದಕ್ಕೆ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತಾರೆ. ವರು ಬಗ್ಗೆ ಏನೋ ಹೇಳ್ತಿದ್ರಿ. ಜ್ವರ ಬಂದಿದೆ, ವರು ಬಗ್ಗೆ ಕೇಳ್ತಿದ್ದೀರಲ್ಲ, ಬಿಟ್ಟಾಕಿ ಜ್ವರದ ವಿಷಯ ಮಾತಾಡೋಣ. ಔಷಧಿ ಕೊಟ್ಟರೆ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಕಮ್ಮಿ ಆಗುತ್ತೆ ಬಿಡಿ. ಮತ್ತ್ಯಾಕೆ ಚಿಂತೆ? ನೀವು ವರು ಬಗ್ಗೆ ಹೇಳಿ. ಸರಿ, ವರು ಬಗ್ಗೆ ಮಾತಾಡೋಣ. ವರು ಲೈಫ್ ಸೆಟ್ಲ್ ಆಗಬೇಕು ತಾನೆ. ಪಾಪ ವರು. ಪಾಪ ಅಂತ ಹೇಳಿದ್ಮೇಲೆ ನೀವು ವರು ಫ್ರೆಂಡ್ ಆಗಿ ಮುಂದೆ ಏನಂತ ನೋಡ್ಲೇಬೇಕಲ್ವ? ಬೇರೆಯವ್ರ ಮದುವೆ ಮಾಡಿಸ್ತಾನೆ ಇದ್ರೆ ಅವ್ರ ಮದುವೆ ಆಗೋದು ಯಾವಾಗ? ಆದ್ರೆ ಅವಳು ಮದ್ವೆಗೆ ಒಪ್ಕೋತಿಲ್ವಲ್ಲ, ಏನ್ ಮಾಡೋದು? ಅದು ನಮ್ಮ ಮದ್ವೆ ಮೊದಲಿನ ವಿಷಯ. ಅವ್ರು ಓಡಾಡಿ ನಮ್ಮ ಮದ್ವೆ ಮಾಡಿದ್ರು, ಈಗ ಅವ್ರ ಮದ್ವೆ ಮಾಡಿದ್ರು ಟೈಮ್ ತಾನೆ? ಇವತ್ತಿರೋ ಮೂಡಲ್ಲಿ ನಾನು ಏನ್ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಮತ್ತೆ ಮತ್ತೆ ಕಾಲ್ ಮಾಡಬೇಡ ಹೀರೋ, ರಿಸೀವ್ ಮಾಡಿಬಿಡ್ತೀನಿ. ಮತ್ತೇನಾದರೂ ಹೇಳಿ, ಮೂಡ್ ಆಫ್ ಆಗಿ. ಅಲ್ಲ ಭೂವಿ, ಈ ಮಾತ್ರೆ ಗೀತೆ ನಂಬ್ಕೊಳ್ಳೋಕ್ಕಿಂತ ಒಂದು ಇಂಜೆಕ್ಷನ್ ತಗೊಂಡಿದ್ರೆ ಜ್ವರ ಎಷ್ಟೊತ್ತಿಗೆ ವಾಸಿ ಆಗಿರೋದು ನೋಡು, ಎಷ್ಟೊಂದು ಜ್ವರ ಇದೆ ಅಂತ. ಟೀಚರ್ಗೆ ಇಂಜೆಕ್ಷನ್ ಹಾಕ್ಬೇಕು ಅಂತ ಇತ್ತು, ನಾನೇ ಬೇಡ ಟ್ಯಾಬ್ಲೆಟ್ ಕೊಡಿ ಸಾಕು ಅಂತ ಹೇಳಿದೆ. ಓ, ಎಂತ ಇಂಜೆಕ್ಷನ್ ಕೊಟ್ರೆ ನೋವಾಗುತ್ತೆ ಅಂತ ಕಾಳಜಿ? ಆಗಲ್ಲ ಚಿಕ್ಕಮ್ಮ, ಯಾರೋ ಸರಿಯಾಗಿ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಡಾಕ್ಟರ್ ಅನ್ನಿಸ್ತರು, ಅದಕ್ಕೆ ಬೇಡ ಅನ್ಬಿಟ್ಟೆ. ಅವ್ರು ಇಂಜೆಕ್ಷನ್ ಕೊಟ್ಟು ಇಲ್ದಿರೋ ಕಾಲೇ ಬಂದ್ಬಿಟ್ರೆ ಅಂತ ಭಯ ಆಯ್ತು. ಏನಾಗಲ್ಲ, ಊಟ ಮಾಡಿ ಮಾತ್ರೆ ಕೊಟ್ರೆ ಎಲ್ಲ ಹುಷಾರಾಗ್ತಾರೆ. ಇವನೇನು ದೊಡ್ಡ ಡಾಕ್ಟ್ರು, ಇವನಿಗೆಲ್ಲ ಗೊತ್ತಾಗ್ಬಿಡುತ್ತೆ, ಇವನೇ ಡಿಸೈಡ್ ಮಾಡ್ಬಿಡ್ತಾನೆ. ಇವಳ್ಯಾಕೋ ನೀನ್ ಮಾತಾಡ್ದೆ ಸಿಡಿ ಸಿಡಿ ಅಂತಾಳೆ? ಅಣ್ಣ ತಂಗಿ ಏನೋ ಜಗಳ ಮಾಡ್ಕೊಂಡ್ರ? ಓ, ನಂಗೇನು ಅದೇ ಕೆಲ್ಸ ಇವನ ಹತ್ರ ಜಗಳ ಆಡೋದಕ್ಕೆ. ಸುಚಿ, ಏನಾಯ್ತು? ಅಲ್ಲೇ ನಿಂತ್ಕೋ. ನೀನೇ ನನ್ ಕನ್ವಿನ್ಸ್ ಮಾಡಕ್ ಬರ್ಬೇಡ. ನೀನ್ ಬಾರಿ ಇಂಟೆಲಿಜೆಂಟ್ ಇರ್ಬೋದು, ಹಾಗಂತ ನಾನ್ ಸ್ಟೂಪಿಡ್ ಅಲ್ಲ. ನಾನು ಇನ್ನೂ ಏನೋ ಹೇಳಿಲ್ವಲ್ಲ. ನೀನ್ ಏನ್ ಹೇಳ್ತಿ ಅಂತ ನನಗ್ ಗೊತ್ತು. ಕರ್ಮ, ವರು ಹತ್ರ ಹೋಗಿ ಸಾರಿ ಕೇಳ್ತಾನಂತೆ ದೊಡ್ಡ ಮನುಷ್ಯ. ಈ ವರು ಬೇಡದೆ ಇರೋ ತೊಂದ್ರೆನೆಲ್ಲ ಕೊಡ್ತಿದ್ದಾರೆ, ಸರಿ ಮಾಡೋದ್ ಬಿಟ್ಟು ಇಂಥವೆಲ್ಲ ಮಾಡ್ತಾನಂತ. ಹೋಗು, ನನ್ನ ಹತ್ರ ಇಂಥವೆಲ್ಲ ಮಾತಾಡ್ಬೇಡ. ನನ್ ನಿಜವಾಗ್ಲು ತಲೆ ಸಿಡಿತಿದೆ, ನನ್ನ ಹತ್ರ ಮಾತಾಡ್ಬೇಡ, ಹೋಗು. ಕೋಪ ಮಾಡ್ಕೋಬೇಡ,